ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರದ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಆಲ್ರೆಡಿ ಬಹಳಷ್ಟು ವೀಡಿಯೋಗಳನ್ನ ನಾನು ಮಾಡಿದ್ದೀನಿ, ಬೇರೆ ಬೇರೆ ಚಾನಲ್ಗಳಲ್ಲಂತೂ ತುಂಬ ಇದೆ. ಆದರೆ ಈ ಒಂದು ಶಾಸ್ತ್ರ ಹಲವಾರು ಜನಗಳಿಗೆ ಬಹಳ ಆಕರ್ಷಣೆ ಆಗುತ್ತೆ. ಗುರುಗಳೇ, ನಾವು ಕಲಿಬೇಕು, ನಾವು ಕಲಿಬೇಕು ಅಂತ ಬಹಳಷ್ಟು ಜನ ಬಂದಿದ್ದಾರೆ. ಸುಮಾರು ಒಂದು 28-29 ಬ್ಯಾಚ್ ಮಾಡಿದ್ದೀನಿ. ಈಗ ಜುಲೈ ತಿಂಗಳಲ್ಲಿ ಮತ್ತೆ ಇನ್ನೊಂದು ಬ್ಯಾಚ್ ಮಾಡ್ತಾ ಇದ್ದೀನಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ. ಏನದು ಶಾಸ್ತ್ರ? ಕವಡೇ ಶಾಸ್ತ್ರ, ರಮಲಶಾಸ್ತ್ರ ಅಂಥೇಳಿ ಕರಿತೀವಿ ನಾವು. ರಮಲಶಾಸ್ತ್ರ, ಜ್ಯೋತಿಷ್ಯ ಮಹಾವಿದ್ಯ. ರಮಲಶಾಸ್ತ್ರ ಎಂಥ ಅದ್ಭುತ ಅಂದರೆ, ಯಾವುದೇ ಒಂದು ಕುಂಡಲಿ ಹಾಕ್ತೇನೆ, ಗ್ರಹಗಳನ್ನ ಎಣಿಸ್ತೇನೆ, ಬರೀ ಕೌಡೆಗಳನ್ನ ಇಟ್ಕೊಂಡು ನಾವು ಹೇಳುವಂತಹ ಶಾಸ್ತ್ರ ರಮಲಶಾಸ್ತ್ರ. ನಾನು ಅತಿಯಾಗಿ ರಮಲಶಾಸ್ತ್ರವನ್ನೇ ಉಪಯೋಗ ಮಾಡೋದು, ಕೌಡೆಯನ್ನೇ ಉಪಯೋಗ ಮಾಡಿ ಹೇಳುವಂಥದ್ದು. ಎಷ್ಟು ಆ್ಯಕ್ಯುರೇಟಾಗಿ ಬರುತ್ತೆ ಅಂದರೆ, ನಾವು ಅದಕ್ಕೆ 99.9% ಅಂತ ಹೇಳ್ಬೋದು. ಅಷ್ಟು ಆ್ಯಕ್ಯುರೇಟಾಗಿ ಈ ಒಂದು ಶಾಸ್ತ್ರದಲ್ಲಿ ರಿಸಲ್ಟ್ ಬಂದುಬಿಡುತ್ತೆ. ಈ ಕೌಡೆಶಾಸ್ತ್ರ ಇದೆಯಲ್ಲ, ಇದು ಬಹಳ ಹಿಂದಿನ ಒಂದು ಇತಿಹಾಸ. ಇದಕ್ಕೆ ಆ ಕಾಲದಿಂದ ಹಿಡಿದು ಈ ಕಾಲ ತನಕ ಈ ಒಂದು ಶಾಸ್ತ್ರ ಬಹಳ ಗುಪ್ತವಾಗಿದೆ. ಆ ಶಾಸ್ತ್ರವನ್ನು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ರಿಸರ್ಚ್ ಮಾಡಿ 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 ಒಂದಷ್ಟು ಕ್ಲಾಸ್ಗಳನ್ನ ಮಾಡಿ, ಕ್ಲಾಸ್ ಮುಖಾಂತರ ಒಂದಷ್ಟು ಜನಕ್ಕೆ ಈ ಒಂದು ಶಾಸ್ತ್ರದ ಪರಿಚಯವನ್ನು ಕೊಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ಸ್ಟೂಡೆಂಟ್ಸ್ ಕೆಲವರೆಲ್ಲ ಈ ಒಂದು ಶಾಸ್ತ್ರವನ್ನು ಚೆನ್ನಾಗಿ ಕಲಿತು ಅವರವರ ಒಂದು ಊರುಗಳಲ್ಲಿ ಚೆನ್ನಾಗಿ ಅವರು ಜನಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಹೇಳ್ತಾ ಇರ್ತಾರೆ ನೋಡಿ, ನಮಗೆ ಬಹಳ ಸಂತೋಷವಾಗುತ್ತೆ. ಸೊ ಇಂಥ ಒಂದು ವಿಚಾರದಲ್ಲಿ ಆ ಕೌಡೇಶಾಸ್ತ್ರದ ಪರಿಚಯ ನಿಮಗೂ ಕೊಡಬೇಕು ಅಂತಕ್ಕಂಥ ಒಂದು ಆಸೆ ನಮಗೆ ಬಂತು. ಆದ್ದರಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಕೌಡೇಶಾಸ್ತ್ರ ಎಲ್ಲರೂ ಕಲಿತು ನಾವು ಹಾಕ್ತೀವಿ, ನಮಗೂ ಬಂದುಬಿಡುತ್ತೆ, ಈ ಥರ ಅಲ್ಲ. ಯಾರಿಗೆ ದೇವರ ಮೇಲೆ ನಂಬಿಕೆ ಇದೆ, ಆತ್ಮವಿಶ್ವಾಸ ಇದೆ, ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಪಡಿಬೇಕು ಅಂತ ಹೇಳಿದೆ ಅಂಥವರು ಈ ಕೌಡೇಶಾಸ್ತ್ರವನ್ನು ಚೆನ್ನಾಗಿ, ಅತೀ ಚೆನ್ನಾಗಿ ಒಂದು ಅದನ್ನು ಉಪಯೋಗಿಸ್ಕೋಬೋದು. ನಾವು ಕೊಡುವಂತಹ ಒಂದು ಸಿದ್ಧಿ, ನಾನು ಮಾಡುವಂತಹ ಒಂದು ದೇವಿಯ ಆರಾಧನೆ ದೀಪಯಕ್ಷಿಣಿ ತಾಯಿದು. ಆ ದೀಪಯಕ್ಷಿಣಿಯ ಒಂದು ಆರಾಧನೆಯಿಂದ ಆ ಒಂದು ಕೌಡೆಗಳಲ್ಲಿ ನಮಗೆ ಇಷ್ಟೇ ಒಂದು ಪ್ರಶ್ನೆ, ಇಂಥದ್ದೇ ಪ್ರಶ್ನೆ, ಇಷ್ಟೇ ಪ್ರಶ್ನೆ ಮತ್ತು ಇದೇ ಥರ ಆನ್ಸರು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಮೇನ್ ಬ್ಯಾಕ್ಗ್ರೌಂಡ್ ಯಾರು ಅಂದರೆ ಆ ದೇವಿ. ಆದರೆ ಆ ಒಂದು ದೇವಿಯ ಒಂದು ಶಕ್ತಿಯ ಜೊತೆಗೆ ನಮಗೆ ಆ ಕೌಡೇಶಾಸ್ತ್ರದಲ್ಲಿ ಜ್ಞಾನ ಇದ್ದರೆ ಮಾತ್ರ ನಾವು ಅದನ್ನು ಹೇಳೋಕ್ಕೆ ಸಾಧ್ಯವಾಗುತ್ತೆ. ಬರೀ ಸಿದ್ಧಿ ಮಾಡಿಕೊಂಡು ನಾವು ಕೌಡೆ ಹಾಕಿ ಇಡ್ಲಿಕ್ಕೆ ಆಗಲ್ಲ, ಅದು ಮೂಢನಂಬಿಕೆ ಆಗಿಬಿಡುತ್ತೆ. ಹಂಗೆ ಮಾಡಬಾರ್ದು. ದೇವಿಯ ಸಿದ್ಧಿಯನ್ನು ಇಟ್ಟುಕೊಂಡು ಆ ರಮಲಶಾಸ್ತ್ರವನ್ನು ಕಲಿತು ಗುರುಮುಖೇನ ನಾವು ಕೌಡೆಯನ್ನು ಹಾಕಿದಾಗ ಬಹಳ ಚೆನ್ನಾಗಿ ಅನುಕೂಲ ಆಗುವಂಥದ್ದು. ಬರೀ ಕೌಡೆ ಅಂಗಡಿಯಿಂದ ತಂದುಬಿಡೋದು, ದೇವಿನ ಹೆಸರು ಹೇಳ್ಬಿಟ್ಟು ಹಾಕ್ಬಿಡೋದು, ಈ ಥರದ್ದೆಲ್ಲ ನಡೆಯಲ್ಲ. ಈಗೆಲ್ಲ ಅದೇ ಮೋಸನೇ ನಡೀತಾ ಇದೆ, ಮನಸ್ಸಿಗೆ ಬಂದಂಗೆಲ್ಲ ಹೇಳೋದು. ಆ ಥರ ಆಗಲ್ಲ. ಫಸ್ಟು ಆ ಕೌಡೆಯನ್ನು ತಂದ ಮೇಲೆ ಅದನ್ನು ಯಾವ ಥರ ಶುದ್ಧೀಕರಿಸ್ಕೋಬೇಕು, ಯಾವ ಥರ ಅದನ್ನು ಸಂರಕ್ಷಿಸಬೇಕು, ಯಾವ ಥರ ಅದನ್ನು ನಾವು ಹಾಕಬೇಕು, ಯಾವ ಥರ ನೋಡಬೇಕು, ಯಾವ ಕಾಲದಲ್ಲಿ ಹಾಕಬೇಕು, ಯಾವ ಥರ ಈ ಕೌಡೆಯನ್ನು ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಕಾಲದಲ್ಲಿ ಸಿದ್ಧಿಯನ್ನು ಮಾಡಬೇಕು, ಇದೆಲ್ಲವೂ ಕೂಡ ಒಂದು ಕ್ರಮ ಅನ್ನುವಂಥದ್ದಿದೆ. ಕ್ರಮ ಅನ್ನೋದು ಪ್ರತಿಯೊಂದು ವಿಚಾರದಲ್ಲೂ ಇರುತ್ತೆ. ಆ ಒಂದು ಕ್ರಮ ಇಲ್ಲದಿದ್ದರೆ ನಮಗೆ ನಾವು ಮಾಡಿ ಕೂಡ ಏನು ಪ್ರಯೋಜನ ಆಗಲ್ಲ. ಅದರಿಂದ ಕ್ರಮ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ಕ್ರಮದ ಮುಖಾಂತರ ನಾವು ಕರೆಕ್ಟಾಗಿ ಈ ಕೌಡೆಗಳನ್ನ ಹಾಕಿದಾಗ ಕರೆಕ್ಟಾಗಿರುವಂಥ ಆನ್ಸರ್ ಬರುತ್ತೆ. ಒಂದು ದಿವಸ ಸಂಜೆ ಒಬ್ಬರು ವ್ಯಕ್ತಿ ಬಂದರು. ಬಂದಾಗ ಅವರೇನು ಪ್ರಶ್ನೆ ಕೇಳಲಿಲ್ಲ, ಗುರುಗಳೇ ನೀವೇ ಎಲ್ಲ ಹೇಳಬೇಕು ಅಂತ ಹೇಳಿದರು. ಸರಿ, ಯಕ್ಷಿಣಿ ತಾಯಿನ ಕೇಳಿದಾಗ ನೀನೇ ಹೇಳು ಮಗ್ನೇ, ಪರವಾಗಿಲ್ಲ ಅನ್ನೋ ಥರ ಒಂದೇ ಆ ದೇವಿಯಿಂದ ಪ್ರೇರೇಪಣೆ ಆಯಿತು. ಕೌಡೆಯನ್ನು ತೆಗೆದು ಹಾಕಿದಾಗ ನೀವು ಸಾಕಷ್ಟು ಶ್ರೀಮಂತರು,
ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ಇದೆ, ಆದರೆ ನಿಮ್ಮ ಮಗನಿಗೆ ವಿದ್ಯೆ ಇಲ್ಲ, ವಿದ್ಯೆಗೆ ಸಂಬಂಧಪಟ್ಟಂಗೆ ನೀವು ಬಂದಿದ್ದೀರಾ ಪ್ರಶ್ನೆ ಕೇಳೋಕ್ಕೆ ಅಂಥೇಳಿ ಆ ಕೌಡೆಯನ್ನು ಹಾಕಿದೆ. ಅದು ಕರೆಕ್ಟಾಗಿ ಐದನೇ ನಂಬರು ಅದರಲ್ಲಿ ಬಿದ್ದಿತ್ತು, ಐದು ಜೊತೆ ಬಿದ್ದಿತ್ತು. ಆಮೇಲೆ ನಾವು ಯಾವಾಗಲೂ ಕೌಡೆ ಹಾಕ್ಬೇಕಂದ್ರೆ ಮೂರು ಸಲ ಹಾಕಬೇಕು. ಆಮೇಲೆ ವಿಚಾರ ಹೇಳಿದಾಗ ಅವರಿಗೆ ಒಂಥರ ಶಾಕ್ ಆಯಿತು, ಮುಂಚೆಯಿಂದ ಅವರು ಮಗ ಏನು ಮಾಡ್ಕೊಂಬಂದ, ಈಗ ಹೇಗಿದ್ದಾನೆ, ಏನಾಗ್ತಾಯಿದೆ, ಈ ವಿಚಾರ ಎಲ್ಲ ಸಂಪೂರ್ಣವಾಗಿ ಅವ್ರಿಗೆ ಹೇಳಿದಾಗ ಬಹಳ ಅವ್ರಿಗೆ ಶಾಕ್ ಆಯಿತು. ಹಾಗಾಗಿ ಈ ಒಂದು ಶಾಸ್ತ್ರವನ್ನು ಕಲಿಬೇಕು ಅಂತ ಹೇಳಿದ್ರೆ ನೀವು ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮನಸ್ಸಿರಬೇಕು, ಆ ದೇವಿಯ ಸಿದ್ಧಿಯನ್ನು ಮಾಡ್ಕೋಬೇಕು, ದೇವಿಯನ್ನು ನಾವು ಆರಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಒಂದು ಭಕ್ತಿ ನಿಮ್ಮಲ್ಲಿದ್ದರೆ ಈ ಶಾಸ್ತ್ರವನ್ನು ಕಲಿತೀರಾ. ಈ ಶಾಸ್ತ್ರ ಕಲಿತು ಬೇರೆಯವ್ರದ್ದಾದ್ರೂ ನೋಡೋದು ಬೇಡ, ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ನಿಮಗೇನಾಗ್ತಾ ಇದೆ ಅದನ್ನೆಲ್ಲ ನೀವು ನೋಡಿಕೊಂಡು ಮುಂದಿನ ಒಂದು ವಿಚಾರ ಅಂತ ಹೇಳಿದ್ರೆ ಒಂದು ನಾಲ್ಕು ಜನ ಪಾಪ ಬಡವರು ಇರ್ತಾರೆ, ಏನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಅವರಿಗೂ ಕೂಡ ಹಾಕಿ ಹಿಂಗೆ 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 ಅಂತ ಹೇಳ್ಬಿಡ್ಬೋದು. ಸೊ ಈ ರೀತಿಯಲ್ಲಿ ಕೌಡ್ಯಶಾಸ್ತ್ರ ಎಲ್ಲ ಶಾಸ್ತ್ರಗಳಂತ ನಾನು ಕೇಳೋದಿದ್ದೀರಿ, ಎಲ್ಲ ಶಾಸ್ತ್ರ ತುಂಬ ಚೆನ್ನಾಗಿ ಹೇಳುತ್ತೆ. ಯಾಕೆ ಹೇಳುತ್ತೆ ಅಂದರೆ ಹಿಂದೆ ತುಂಬ ಹಿಂದೆ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಕೌಡ್ಯಶಾಸ್ತ್ರ ಮುಖಾಂತರ ಏನು ಅಂತ ಹೇಳಿದ್ರೆ ಎಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ, ಅದ್ರ ಜೊತೆಗೆ ನಾನು ಹೇಳ್ದಂಗೆ ಈ ಯಕ್ಷಿಣಿಯ ಒಂದು ಸಿದ್ಧಿ ಕೂಡ ಇರಬೇಕು. ಸೊ ಆದ್ದರಿಂದ ಯಾವುದಾದ್ರೂ ಒಂದು ದೇವಿಯ ಸಿದ್ಧಿ, ಯಾವುದಾದ್ರೂ ಒಂದು ದೇವತೆಯ ಸಿದ್ಧಿಯನ್ನು ತಗೊಂಡು ಕೌಡ್ಯಶಾಸ್ತ್ರವನ್ನು ಉಪಯೋಗ ಮಾಡೋದ್ರಿಂದ 100% ಕರೆಕ್ಟಾಗಿ ನಿಮಗೆ ಆನ್ಸರ್ ಸಿಗುತ್ತೆ, ಅದರಲ್ಲಿ ಸಂದೇಹವಿಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.